ಮನೆಯಿಂದ ಮನೆಗೆ ಹೋಗಿ ಗೊಂಬೆಗಳ ಅರೇಂಜ್ಮೆಂಟ್ ಇರುತ್ತಲ್ಲ ನೋಡೋದಕ್ಕೆ ಅದೇ ಬಹಳ ಖುಷಿಯಾಗಿರುತ್ತೆ ಆಮೇಲೆ ಬೇಸಿಕ್ಲಿ ಎವ್ರಿಥಿಂಗ್ ಎವ್ರಿ ರೋಡ್ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಒಂದು ನಾವು ನಾವ್ಲೇ ಹೇಳ್ದಾಗ ಒಂದು ಕಡೆ ಶಾಸ್ತ್ರೀಯ ನೃತ್ಯ ಶಾಸ್ತ್ರೀಯ ಸಂಗೀತದ ಸಂಭ್ರಮ ನಡೀತಾ ಇದೆ ಪ್ಯಾಲೇಸ್ ಕೂಡ ನಡೆಯುತ್ತೆ ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ ಡಾನ್ಸ್ ಫೆಸ್ಟಿವಲ್ ನಡೀತಿದ್ರೆ ಇನ್ನೊಂದು ಕಡೆ ಮ್ಯೂಸಿಕ್ ಫೆಸ್ಟಿವಲ್ ನಡೀತೆ ರೋಡ್ ರೋಡಲ್ಲಿ ಆರ್ಕೆಸ್ಟ್ರಾ ಪರ್ಫಾರ್ಮೆನ್ಸಸ್ಗಳಿರುತ್ತೆ ಇನ್ಫ್ಯಾಕ್ಟ್ ಆ ಆರ್ಕೆಸ್ಟ್ರಾ ಕಲ್ಚರ್ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ಕಂಡ್ಕೊಂಬಂದು ಸಿನಿಮಾಯಿಗೆ ನಾನು ಸಿನಿಮಾ ಸಂಗೀತಕ್ಕೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆರ್ಕೆಸ್ಟ್ರಾ ಸಂಗೀತ ಇನ್ಫ್ಯಾಕ್ಟ್ ಆರ್ಕೆಸ್ಟ್ರಾ ಸಂಗೀತಗಾರನೇ ಅವರ ಕಥೆಗಳನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಅಷ್ಟು ಇಷ್ಟ ಆಮೇಲೆ ಅಷ್ಟು ಹತ್ತಿರವಾದ ಸಬ್ಜೆಕ್ಟ್ ಅದು ನಮಗೆ ಅದಲ್ಲದೆ ಅಫ್ಕೋರ್ಸ್ ಎಲ್ಲ ಊರುಗಳಿಂದ ಕರ್ನಾಟಕಾದ್ಯಂತ ಏನೇನು ಜನಪದ ಕಲಾವಿದರಿದ್ದರು ಎಲ್ಲರೂ ಮೈಸೂರು ಕಡೆಗೆ ಬಂದು ಆಕರ್ಷಿತರಾಗ್ತಾರೆ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜನಪದ ಕಲೆ ನಮ್ಮ ಸಂಸ್ಕೃತಿಯ ಒಂದು ಸಂಭ್ರಮ ನಡೆಯುತ್ತೆ ಅದಕ್ಕೆ ಎಲ್ಲರೂ ಕಾಯ್ತಾ ಇರ್ತೀವಿ ಎಲ್ಲರೂ ಒಂದು ನಾಡ ಹಬ್ಬ ಅಂತ ಏನು ಹೇಳ್ತಾರೋ ನಿಜವಾಗ್ಲೂ ಅದು ನಾಡ ಹಬ್ಬನೇ ಅದು ಯಾಕೆಂದರೆ ಇಡೀ ಕರ್ನಾಟಕನೇ ಒಂದಾಗಿಸುತ್ತೆ ಮೈಸೂರು ದಸರಾ ಆ ಸೊ ಬಹಳ ಬಹಳ ಬಹಳನೇ ಸಂತೋಷ ನಾನು ಅಂತ ಒಂದು ಊರಿನಲ್ಲಿ ಬೆಳೆದಿದ್ದು ಅಂತ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಊರಿನಲ್ಲಿ ಈ ತರದೊಂದು ಮೈಸೂರು ಪ್ಯಾಲೇಸ್ ಅಂತಿದೆ ನಾನು ಬಕಿಂಗ್ ಹ್ಯಾಮ್ ಪ್ಯಾಲೇಸ್ ನೋಡಿದ್ದೀನಿ ಅದಾದಮೇಲೆ ವಿಂಡ್ಸರ್ ಕ್ಯಾಸಲ್ ನೋಡಿದ್ದೀನಿ ವಿ್ಸರ್ ಕ್ಯಾಸಲ್ಲಿ ಇನ್ಫ್ಯಾಕ್ಟ್ ಅವ್ರ ಮುಂದೆ ಅಲ್ಲಿರೋ ಮಹಾರಾಣಿ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿದ್ದೀನಿ ಬಟ್ ಮೈಸೂರು ಪ್ಯಾಲೇಸ್ ಫುಲ್ ಲೈಟ್ಸ್ ಆನ್ ಮಾಡಿ ಮಹಾರಾಣಿ ಅವ್ರ ಮುಂದೆ ಕೂತು ಅದ್ರ ಪಕ್ಕದಲ್ಲಿ ನಮ್ಮಮ್ಮ ನಮ್ಮ ಡಾನ್ಸ್ ಟೀಚರ್ ಆದ ಶ್ರೀಮತಿ ನಂದಿನೀಶ್ವರ್ ಅವರು ಮೂರು ಜನನೂ ಕೂತ್ಕೊಂಡು ಆ ಪ್ಯಾಲೇಸ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಇನ್ನು ಯಾವ ಅವಾರ್ಡು ಬೇಕಿಲ್ಲ ಯಾವ ಬೇರೆ ದೇಶದ ಸ್ಟೇಜು ಬೇಕಿಲ್ಲ ಅದೇ ಪ್ರಾಬಬ್ಲಿ ನನ್ನ ಜೀವನದ ಬೆಸ್ಟ್ ಕಾನ್ಸರ್ಟ್ ಇದುವರೆಗೆ ಆಗಿರೋ ಕಾನ್ಸರ್ಟ್ಸ್ ಎಲ್ಲ ನಾನು ಕೇಳಿದ್ರೆ ಒಂದು ಎಷ್ಟು ಗೌರವ ಎಷ್ಟು ಹೆಮ್ಮೆ ಎರಡೂ ಒಂದು ಅಂತ ಒಂದು ವೇದಿಕೆ ಸಿಕ್ಕಿದ್ದು ಒಂದು ಗೌರವ ಇದ್ರೆ ನನ್ನ ಊರಿನಲ್ಲೇ ನಮ್ಮ ಅಮ್ಮನ ಮುಂದೆ ನಮ್ಮಮ್ಮೆ ಅದರ ಮೇಲೆ ನಮ್ಮ ಮೈಸೂರಿನ ಮಹಾರಾಣಿಯ ಮುಂದೆ ಮೂರು ಜನ ಕೂತ್ಕೊಂಡು ನೋಡಿದ್ದು ತುಂಬಾ ತುಂಬಾ ದೊಡ್ಡ ಹೆಮ್ಮೆಯ ಒಂದು ಗಳಿಗೆ ಸೊ ಆತರ ಮೈಸೂರು ದಸರಾಕ್ಕೂ ನನಗೂ ತುಂಬಾ ಹತ್ರ ಹತ್ರ ನಂಟಿದೆ ನನ್ನದೇ ಊರಾಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಅವಾಗ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಯಾರಾದರೂ ಊರಿಂದ ಬಂದರೆ ದಸರಾ ದಸರಕ್ಕೋಸ್ಕರ ಅವ್ರನ್ನೆಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸೋದು ಮೈಸೂರು ಎಕ್ಸಿಬಿಷನ್ ತೋರಿಸೋದು ಅದು ಮೈಸೂರು ಎಕ್ಸಿಬಿಷನ್ನೇ ಒಂದು ಇನ್ನೊಂದು ಸಂಭ್ರಮ ಈಗ ದಸರಾ ಆದಾಗ ಎಕ್ಸಿಬಿಷನ್ಗೆ ಹೋಗಲಿಲ್ಲ ಅಂದರೆ ಏನೋ ಲೈಫ್ನಲ್ಲಿ ಮಿಸ್ ಆಗೋಯಿತು ಅಂತ ಅದು ಎಕ್ಸಿಬಿಷನ್ ಶುರು ಆಯಿತು ಅಂದ್ರೆ ತಗ ನಾವು ಅಪ್ಪ ಅಮ್ಮ ತಲೆನೋವು ಬಂದ್ಬಿಡೋದು ಯಾಕಂದರೆ ಏನಾದರೂ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅದೊಂದು ಖರ್ಚು ಅದಮೇಲೆ ಯಾವುದು ಕೊಡಿಸಿದ್ ಅಂತ ತಿಳ್ಕೊಂಡು ಗಲಾಟೆ ಬೇರೆ ಇದ್ವಿ ಸೊ ಎಲ್ಲರ ಮಕ್ಕಳಲ್ಲೂ ನೋಡಿ ದಸರಾ ಇದು ಎಕ್ಸಿಬಿಷನಲ್ಲೂ ಕೂಡ ಪರ್ಫಾಮೆನ್ಸಸ್ ಇರುತ್ತಿತ್ತು ನಾವು ಪರ್ಫಾರ್ಮ್ ಮಾಡಿದೀವಿ ಅಲ್ಲಿ ಸೊ ಅದೇ ಥರ ಒಂಥರ ಯುವ ದಸರಾ ನಡೆಯುತ್ತೆ ವೇರ್ ಆಲ್ ದ ಯೂತ್ ಬಂದು ಮೈಸೂರಿನ ಯೂತ್ ಬಂದು ಇನ್ನೊಂದು ಹೊಸ ಕಲ್ಚರ್ ಶುರು ಮಾಡಿರೋದು ಅಂತಂದರೆ ದಸರಾ ಓಪನ್ ಸ್ಟ್ರೀಟ್ ಫೆಸ್ಟಿವಲ್ ಅಂತ ಒಂದು ನಡೆಯುತ್ತೆ ಯಾವುದೇ ಕಲಾವಿದ ತನ್ನನ್ನು ತನ್ನ ಕಲೆಯನ್ನು ಪ್ರದರ್ಶಿಸ್ಬೇಕಂದ್ರೆ ಮುಕ್ತವಾಗಿ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ಬೋದು ಇಲ್ಲ ತಮ್ಮ ಕಲೆಗಳನ್ನು ಅಲ್ಲಿ ಡಿಸ್ಪ್ಲೇಗಿಟ್ಟು ಪೇಂಟರ್ಸ್ ಪೇಂಟ್ ಮಾಡ್ತಿರ್ತಾರೆ ಆರ್ಟಿಸ್ಟ್ಗಳು ಸ್ಕೆಚ್ಗಳು ಹಾಕ್ತಿರ್ತಾರೆ ಡಾನ್ಸ್ ಮಾಡೋರು ಡಾನ್ಸ್ ಮಾಡ್ತಿರ್ತಾರೆ ಹಾಡೋರು ಹಾಡ್ತಿರ್ತಾರೆ ಅಂತ ಒಂದು ಕಲ್ಚರು ವೆಸ್ಟ್ ಅಲ್ಲಿ ನಾನು ಸ್ಟ್ರೀಟ್ ಸ್ಟ್ರೀಟ್ ಅಲ್ಲೂ ಪರ್ಫಾರ್ಮ್ ಮಾಡಿಸ್ತಿರ್ತಾರೆ ದಿನನಿತ್ಯ ಪರ್ಫಾರ್ಮ್ ಮಾಡ್ತಾರೆ ಅಲ್ಲಿ ದಿನ ಹಬ್ಬ ಅಲ್ಲಿ ಬಟ್ ಟೈಮ್ ಅಟ್ ಅಟ್ಲೀಸ್ಟ್ ಒಂದು ಕಲ್ಚರ್ ಶುರು ಆಗಿದೆ ಯೂತ್ಗೆ ಒಂದು ಏನೋ ಒಂದು ಔಟ್ಲೆಟ್ ಅದು ತಮ್ಮನ್ನ ತಮ್ಮ ಕಲೆಗಳನ್ನ ಎಕ್ಸ್ಪ್ರೆಸ್ ಮಾಡೋದ್ ಹಾಗೂ ಎಷ್ಟೋ ಆರ್ಟಿಸ್ಟ್ಗಳು ಒಂದು ಸ್ಟೇಜ್ ಬೇಕು ಸ್ಟೇಜ್ ಬೇಕು ಅಂತ ಕಾಯ್ತಿರ್ತಾರೆ ಕೆಲಸದಿಲ್ಲ ವರ್ಷಾನ್ಗಟ್ಲೆ ಕಾಯ್ತಿರ್ತಾರೆ ಅಂತವ್ರಿಗೆ ಅದೊಂದು ಓಪನ್ ಆಗಿ ಮುಕ್ತವಾಗಿ ಸಿಗುವಂತ ಒಂದು ವೇದಿಕೆ ಜನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಎಲ್ಲ ಒಂದು ಕಡೆ ಒಂದು ಚೆನ್ನಾಗಿ ಪರ್ಫಾರ್ಮ್ ಅಲ್ಲಿ ಅದು ಅಲ್ಲಿ ಒಬ್ಬರು ಯೂಟ್ಯೂಬ್ ಹಿಂಗೆ ಶೂಟ್ ಮಾಡಿರ್ತಾರೆ ಅದನ್ನ ಯೂಟ್ಯೂಬು ಇನ್ಸ್ಟಾಗ್ರಾಮ್ನೆಲ್ಲ ಪೋಸ್ಟ್ ಮಾಡ್ತಾರೆ ಅದರಿಂದ ಹೆಸರು ಮಾಡ್ಕೊಂಡಿರೋರು ಇದ್ದಾರೆ ಸುಮಾರು ದಿನ ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಆಲ್ ಆರ್ಟಿಸ್ಟ್